ಸೆಂಥಿಲ್ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಇವತ್ತು ತಮ್ಮ ಜವಾಬ್ದಾರಿಗೆ ರಾಜೀನಾಮೆಯನ್ನು ನೀಡಿರ್ತಕ್ಕಂಥದ್ದು. ಇದು ಕೇವಲ ಒಂದು ರೀತಿಯ ಸಣ್ಣ ವಿಷಯ ಅಂತ ನಾವು ಭಾವಿಸಬಾರದು. ಇದೊಂದು ರಾಜದ್ರೋಹ. ಒಬ್ಬ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯಾಗಿ ಕೇಂದ್ರ ಸರ್ಕಾರ ಬಹುಮತದ ಆಧಾರದ ಮೇಲೆ ತೆಗೆದುಕೊಂಡಿರತಕ್ಕಂಥ ತೀರ್ಮಾನವನ್ನು, ಅದು ಪಾರ್ಲಿಮೆಂಟ್ ತೆಗೆದುಕೊಂಡಿರತಕ್ಕಂಥ ತೀರ್ಮಾನವನ್ನು ಪ್ರಶ್ನಿಸತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾನೆ ಅಂತಾದರೆ ಬಹುತೇಕ ಇದಕ್ಕಿಂತ ದೊಡ್ಡ ಸರ್ಕಾರ ದ್ರೋಹ ಮತ್ತೊಂದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಈ ಕುರಿತಂತೆ ತುರ್ತು ಕ್ರಮವನ್ನು ತೆಗೆದುಕೋಬೇಕು. ರಾಜ್ಯಪಾಲರಿಗೆ ಸಂಪೂರ್ಣ ಅಧಿಕಾರ ಇದೆ, ಜನ ಕೂಡ ಇದನ್ನೇ ಬಯಸ್ತಾ ಇದ್ದಾರೆ. ಮತ್ತು ಅತಿಯಾಗಿರತಕ್ಕಂಥ ಸ್ವಚ್ಛಂದತೆ, ಇದನ್ನು ಸ್ವಾತಂತ್ರ್ಯ ಅಂತ ನಾನು ಭಾವಿಸೋದಿಲ್ಲ. ಸ್ವಾತಂತ್ರ್ಯದ ಹೆಸರಿನ ಸ್ವಚ್ಛಂದತೆ, ಸ್ವೇಚ್ಛಾಚಾರ ಈ ರೀತಿಯ ಅನಾಹುತಗಳಿಗೆ ಎಡೆಮಾಡಿಕೊಡುತ್ತೆ. ಖಂಡಿತವಾಗಿ ಇಂತಹ ದುಷ್ಕೃತ್ಯ ನಡೆದಿರೋ ಕಾರಣವನ್ನು ಬಯಲಿಗೆಳಿಬೇಕು. ಜೊತೆಯಲ್ಲಿ ಇದರ ಹಿಂದ್ಗಡೆ ಕಾಣದ ಕೈವಾಡ ಏನಿದೆ, ಯಾವ ಭಾವನೆಗಳು ಇದರ ಹಿಂದ್ಗಡೆ ಕೆಲಸ ಮಾಡಿದ್ದಾವೆ, ಮತ್ತು ಯಾಕೋಸ್ಕರ ಈತ ಈ ತೀರ್ಮಾನವನ್ನು ಮಾಡಿದ, ಇದನ್ನು ಜನತೆಯ ಎದುರುಗಡೆ ಇಡಬೇಕು. ಇದು ರಾಜದ್ರೋಹ ಅಷ್ಟೇ ಅಲ್ಲ, ಇದು ಸರ್ಕಾರ ದ್ರೋಹ ಖಂಡಿತವಾಗಿ. ಇದೊಂದು ಅಕ್ಷಮ್ಯ ಅಪರಾಧ. ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನು ಒಬ್ಬ ಆಡಳಿತ ಸೇವೆಯಲ್ಲಿರತಕ್ಕಂಥ ಅಧಿಕಾರಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಲೂಬಾರದು. ಅದು ಸಂವಿಧಾನ ಬದ್ಧವಾಗಿದ್ದಾಗ ಮಾತ್ರ ಆದ ಪ್ರಶ್ನೆ ಮಾಡಬಹುದು, ಆದರೆ ಇದು ಸಂವಿಧಾನ ವಿರೋಧಿ. ದೇಶದ ಸರ್ಕಾರ ಬಹುಮತದ ಆಧಾರದ ಮೇಲೆ ತೆಗೆದುಕೊಂಡಿರತಕ್ಕಂಥ ತೀರ್ಮಾನವನ್ನು ಪ್ರಶ್ನೆ ಮಾಡತಕ್ಕಂಥದ್ದು, ಇದು ಅವನ ದುರಹಂಕಾರ, ಅಸಭ್ಯತೆ. ಇದನ್ನು ಸಾರ್ವಜನಿಕರು ಖಂಡಿಸಬೇಕು ಮತ್ತು ಸರ್ಕಾರ ತಕ್ಷಣದಲ್ಲಿ ತುರ್ತು ಕ್ರಮವನ್ನು ಅವರ ಮೇಲೆ ತೆಗೆದುಕೋಬೇಕು.